निरंतर मळेगे तत्तरिसुत्ता इदे करुनाडु दिनविडी रणमळे 108 रगळे वरुणार्भटक्के जनजीवन योमयवागिदे 13ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆರಾಯನ ಅಬ್ಬರ ಗುಡ್ಡಗಳು ಕುಸಿಯುತ್ತಿವೆ ರಸ್ತೆಗಳು ಕೆರೆಯಂತಾಗಿವೆ ಹಲವು ಮನೆಗಳು ಜಲಾವೃತವಾಗಿವೆ ಪರಿಣಾಮ ರಾತ್ರಿಯಿಡೀ ಜಾಗರಣೆ ಭಾರಿ ಮಳೆಗೆ ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ರಾಜ್ಯದಲ್ಲಿ ಇನ್ನೂ 5 ದಿನ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ ನದಿಪಾತ್ರ ಸಮುದ್ರ ತೀರದಲ್ಲಿ ಹೈ ಅಲರ್ಟ್ ಮಳೆರಾಯ ಅಬ್ಬರಿಸುತ್ತಾ ಇದ್ದಾನೆ 13ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತಾ ಇದೆ ರಸ್ತೆಗಳು ಕೆರೆಯಂತಾಗಿದೆ ಮನೆಗಳು ಜಲಾವೃತವಾಗಿದೆ ರಾತ್ರಿಯಿಡಿ ಜಾಗರಣೆ ಹಳ್ಳ ಕೊಳ್ಳ ಎಲ್ಲ ತುಂಬಿ ಹರಿತಾ ಇದೆ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇಲ್ಲಿಗೆ ಮುಗಿದಿಲ್ಲ ಇನ್ನೂ 5 ದಿನ ಭಾರಿ ಮಳೆಯ ಮುನ್ಸೂಚನೆ ಇದೆ ಹೀಗಾಗಿ ನದಿಪಾತ್ರದ ಪ್ರದೇಶಗಳಿಗೆ ಸಮುದ್ರ ತೀರಕ್ಕೆ ಹೈ ಅಲರ್ಟ್ ಘೋಷಿಸಲಾಗಿದೆ ದಿನವಿಡಿ ಸುರಿತಾ ಇರುವಂತ ರಣಮಳೆಯಿಂದಾಗಿ ಜನಜೀವನ ಅಯೋಮಯ ಕರುನಾಡು ತತ್ತರಿಸಿದೆ ನಿರಂತರ ಮಳೆಗೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಎಲ್ಲ ರಸ್ತೆ ಇದೆ ಎಲ್ಲ ಸೇತುವೆ ಇದೆ ಯಾವುದು ನದಿ ಜಮೀನಲ್ಲಿದೆ ಯಾವುದು ಗೊತ್ತಾಗದ ಮಟ್ಟಿಗೆ ಎಲ್ಲೆಡೆ ನೀರು ಆವರಿಸಿದೆ ದೇವಸ್ಥಾನಗಳು ಮುಳುಗಿ ಹೋಗಿವೆ ಗುಡ್ಡ ಕುಸಿದಿದೆ ರಸ್ತೆಗಳು ಕುಸಿದು ಬಿದ್ದಿವೆ ಹಲವೆಡೆ ಸಂಚಾರ ಅಸ್ತವ್ಯಸ್ತ ಆಗಿದೆ ರಾಮದುರ್ಗ ತಾಲೂಕಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿತ್ತು ಸುರೇಬಾನ ಮನಿಹಾಳ ಗ್ರಾಮದಲ್ಲಿ ರಸ್ತೆಗಳು ಕೆರೆಯಂತಾಗಿದೆ ಸುರೇಬಾನ ಪೊಲೀಸ್ ಉಪಠಾಣೆ ಸಂಪೂರ್ಣ ಜಲಾವೃತವಾಗಿದೆ ಬೆಳಗಾವಿಯ ರಾಮದುರ್ಗ ತಾಲೂಕಿನಲ್ಲಿರುವಂತ ಸುರೇಬಾನ ಗ್ರಾಮ ಪೊಲೀಸ್ ಉಪಠಾಣೆಯ ಸಂಪೂರ್ಣ ಜಲಾವೃತ ಆಗಿದೆ ಸೂಕ್ತ ಒಳಚರಂಡಿ ಇಲ್ಲದ ಕಾರಣ ಪೊಲೀಸ್ ಉಪಠಾಣೆಗೆ ನುಗ್ಗಿತು ಮಳೆ ನೀರು ಇನ್ನು ಪದವಿ ಪೂರ್ವ ಮಹಾವಿದ್ಯಾಲಯ ಆಟದ ಮೈದಾನ ಜಲಾವೃತ ಶ್ರೀ ಪಲಹಾರ ಶಿವಯೋಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಆಟದ ಮೈದಾನ ಜಲಾವೃತವಾಗಿದ್ದು ರಸ್ತೆ ಮೇಲೆಲ್ಲ ಮಳೆ ನೀರು ನಿಂತಿದೆ ರಸ್ತೆಯಲ್ಲಿ ಸಾಗುವವರಿಗೂ ಕೂಡ ಪರದಾಟ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸ್ಥಳೀಯರು ವಿಡಿಯೋ ಮಾಡಿ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿವರಿಸ್ತಾ ಇದ್ದಾರೆ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಶ್ರೀ ಪಲಹಾರ ಶಿವಯೋಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನವೆಲ್ಲ ಜಲಾವೃತ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಮಂಡಿವರೆಗೆ ಕೂಡ ನೀರಿದೆ ಮಕ್ಕಳೆಲ್ಲ ಆ ನೀರಲ್ಲೇ ಬರಬೇಕಾದಂತ ಪರಿಸ್ಥಿತಿ ಯಾವುದೋ ಕೆರೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋ ಹಾಗೆ ಭಾಸವಾಗ್ತಾ ಇದೆ ಆದರೆ ಇದು ಆಟದ ಮೈದಾನ ಕಾಲೇಜಿನ ಆಟದ ಮೈದಾನ ಸಂಪೂರ್ಣ ಜಲಾವೃತವಾಗಿದೆ ಕೆರೆ ಅಂತ ಆಗ್ಬಿಟ್ಟಿದೆ ಆ ನೀರಲ್ಲೇ ಬರಬೇಕಾದಂತ ಪರಿಸ್ಥಿತಿ ಮಕ್ಕಳ ಪರದಾಟ ಹೇಗಿದೆ ಅನ್ನೋದಕ್ಕೆ ವಿಡಿಯೋ ಮಾಡಿದ ಗ್ರಾಮದಲ್ಲಿ ಸುರಿದಂತ ಅಕಾಲಿಕ ಭಾರಿ ಮಳೆ ಏನೈತ ಒಂದು ದೊಡ್ಡ ಅವಾಂತರವನ್ನ ಸೃಷ್ಟಿ ಮಾಡೈತಿ ಅಂತ ಹೇಳಬಹುದಾಗೈತಿ ಯಾಕಂತಂದ್ರೆ ಈ ಮಳೆಯ ಪ್ರಮಾಣಕ್ಕೆ ಇಲ್ಲಿ ಇರತಕ್ಕಂತ ಪೊಲೀಸ್ ಠಾಣೆಯೊಳಗ ಸಂಪೂರ್ಣ ಜಲಾವೃತ ಆಗೈತಿ ಈ ಪೊಲೀಸ್ ಠಾಣೆ ಏನಾಗೈತಿ ಅಂತಂದ್ರೆ ಕಂಪ್ಲೀಟ್ ನೀರಿನಿಂದ ಆವೃತವಾಗೈತಿ ಅಲ್ಲಿರತಕ್ಕಂತ ಹಲವಾರು ದಾಖಲಾತಿಗಳನ್ನು ಸಹಿತ ಪಾಪ ಇತ್ತೀಚೆಗೆ ಈಗನೇ ಅವರು ಏನು ಮಾಡಿದರ ಅವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ. ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ. ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.